ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ವಿಲೇಜ್ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಮಂಗಳವಾರ, ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗಿನ ಕೆಲಸ ಎಲ್ಲ ಆಯಿತು. ಫ್ರೆಂಡ್ಸ್, ಇವತ್ತು ನಾನು ನನ್ನ ಈವ್ನಿಂಗ್ ರೊಟೀನ್ ಯಾವ ರೀತಿ ಇರುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಹಾಗೆ ಪ್ರಜ್ವಲ್ ಹೋಮ್ವರ್ಕ್ ಏನೆಲ್ಲ ಕೊಟ್ಟಿದ್ದಾರೆ ಅಂತಲೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ, ಓಕೆನಾ? ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ಕುಳಿತು ನಿಮಗೆ ಗೇಮ್ ಆಡುವಂಥ ಒಂದು ಅಭ್ಯಾಸ ಇದ್ದರೆ ಮನೆಯಲ್ಲೇ ಕುಳಿತು ಅರ್ನ್ ಮಾಡ್ಬೋದು, ಅಂದರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಅರ್ನ್ ಮಾಡ್ಬೋದು ಈ ಆ್ಯಪಿಂದ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ವ, ಇವಾಗ ಟೈಮು 6 ಗಂಟೆ ಆಗ್ತಾಯಿದೆ. ಇವಾಗ ಪ್ರಜ್ವಲ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿಸಿದ್ದೀನಿ. ಇವಾಗ ಎಲ್ಲನೂ ಮನೆ ಕೆಲಸ ಎಲ್ಲನೂ ಮುಗೀತು. ಸಾಯಂಕಾಲ ಅಂಗಡಿ ಓಪನ್ ಇದೆ, ನಮ್ಮ ಹಸ್ಬೆಂಡ್ ಅಂಗಡಿ ನೋಡ್ತಾ ಇದ್ದಾರೆ. ಅವರು ಸ್ವಲ್ಪ ಹೊತ್ತು ನಾನು 8 ಗಂಟೆವರೆಗೂ ಪ್ರಜ್ವಲ್ಗೆ ಹೇಳ್ಕೊಡ್ತೀನಿ, ಹಾಗಾಗಿ ಅವರು ಅಂಗಡಿಯಲ್ಲೇ ಇರ್ತಾರೆ. ಆನಂತರ ನಾನು ಅಡುಗೆ ಎಲ್ಲ ಮಾಡ್ಕೊಳ್ತೀನಿ. ಇನ್ನು ಇವಾಗ ಟೀ ಮಾಡಬೇಕಿನ್ನೂ, ಟೀಗಿಟ್ಟಿದ್ದೀನಿ, ಹಾಗೇ ಓದಿಸ್ತಾ ಇದ್ದೀನಿ. ಯಾರಾದರೂ ಇನ್ನು ಅಂಗಡಿಯಲ್ಲಿ ಏನಾದರೂ ಕೇಳಿದ್ರೂ ಕೂಡ ಹಾಗೇ ಕೊಡೋದೇನೆ. ಅದರ ಜೊತೆಗೇ ಅಂಗಡಿ ಎನಿ ಟೈಮ್ ಮಾರ್ನಿಂಗ್ ಟು ಈವ್ನಿಂಗ್ ನಮ್ಮ ಜೊತೆನೇ ಇರುತ್ತೆ. ಅದನ್ನು ವರ್ಕ್ ಮಾಡ್ತಾನೆ ಇರ್ತೀವಿ, ಅದ್ರ ಜೊತೆಗೂ ಸ್ವಲ್ಪ ಫ್ಯಾಮಿಲಿಗೆ ಟೈಮ್ ಕೊಡಲೇಬೇಕಲ್ವಾ. ಇವಾಗ ಟೀ ಮಾಡಿದ್ದೀನಿ, ಇಲ್ಲ ನೋಡಿ ಸ್ನಾನ ಮಾಡಿಸಿದ್ದಾರೆ. ಇವಾಗ ಅದು ಕೆಳಗಡೆ ಮಲಗೋದಿಲ್ಲ, ಸ್ನಾನ ಮಾಡಿಸಿದ್ರೆ ಆಯಿತು ಗಲೀಜಾಗುತ್ತೆ ನನಗೆ ಅಂತೇಳಿ ಮೇಲೆ ಹೋಗಿ ಮಲ್ಕೊಂಡಿದ್ದೆ ಕಟ್ಟಾಕಿದ್ರು. ಇವಾಗ ಟೀ ಮಾಡಿದ್ದೀವಿ, ಟೀ ಬನ್ನು ಅಂದರೆ ಇಷ್ಟ. ಇವಾಗ ಟೀ ಕುಡಿದು ಮತ್ತು ಪ್ರಜ್ವಲ್ ಎಲ್ಲನೂ ಕಂಟಿನ್ಯೂ ಮಾಡ್ತಾನೆ, ನಾನು ಕೂಡ ಅಡುಗೆ ಪ್ರಿಪೇರ್ ಮಾಡ್ಕೊಳ್ಬೇಕು. ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ರೆಸಿಪಿನ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಓಕೆನಾ? ಇಲ್ಲಿ ನೋಡ್ತಾ ಇದ್ದೀರಲ್ವ, ಪ್ರಜ್ವಲ್ಗೆ ಈ ಥರ ಡೈಲಿ ಮಾರ್ನಿಂಗ್ ಎಡಿಷನ್ ಆಗಿರ್ಬೋದು, ಸಬ್ಸ್ಟ್ರಾಕ್ಷನ್ ಮತ್ತು ಡಿವಿಷನ್ ಮಲ್ಟಿಪ್ಲಿಕೇಶನ್ ಈ ರೀತಿ ಸಣ್ಣ ಸಣ್ಣ ಲೆಕ್ಕಗಳಾಗಿರ್ಬೋದು ಎಲ್ಲನೂ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಅವನೀಗ 4th ಸ್ಟ್ಯಾಂಡರ್ಡ್, 3rd ಎಲ್ಲ ಮುಗೀತು. ಸ್ವಲ್ಪ ಜಾಸ್ತಿ ಮಕ್ಕಳು ಶಾರ್ಪ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ಇವು 4 ಬರೆಸಿದ್ದೀನಿ. ಇಲ್ಲಿ ಸ್ಕೂಲಲ್ಲಿ ಹೋಮ್ವರ್ಕ್ ಬಂದುಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ, ಕೆಲವೊಂದು ಸಮ್ ವರ್ಡ್ಸ್ ಆಗಿರ್ಬೋದು ಅಥವಾ ಒಂದು 100 ವರ್ಡ್ಸ್ ಬರೆಯೋದು ಕೇಳಿದರು. ಹಾಗೆ A to Z ವರ್ಗೂ A ದಿಂದ 5 ವರ್ಡ್ಸ್, B ದಿಂದ 5 ವರ್ಡ್ಸ್ ಈ ರೀತಿ ಬರೆಸ್ತಾ ಇದ್ದೀನಿ. ಹಾಗೆ ಮತ್ತು ಟೇಬಲ್ಸ್ ಆಗಿರ್ಬೋದು, ಡೈಲಿ 1 ಯಾವುದಾದ್ರೂ ಇಂಗ್ಲೀಷ್ 1 4 ಲೈನ್ಸಲ್ಲಿ ಬರೆಸೋದು, ಮತ್ತು 2 ಲೈನ್ಸಲ್ಲಿ ಕನ್ನಡ ಬರೆಸೋದು, ಮತ್ತು ಬಾಕ್ಸ್ ಕಾಪಿಯಲ್ಲಿ ಡೈಲಿ 1 ಟೇಬಲ್ಸ್ 2 to 20 ಪ್ರಾಕ್ಟೀಸ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನು ಪ್ರಜ್ವಲ್ 15 ಬಂದಿದ್ದಾನೆ, ಇನ್ನೂ 5 ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಹಾಗೆ ಪರ್ಫೆಕ್ಟ್ ಮಿಡಿಲ್ ಎಲ್ಲ ಕೇಳಿದ್ರು ಹೇಳೋದಕ್ಕೆ ಬರಬೇಕು, ಆ ಥರ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಕನ್ನಡ ಕೂಡ ಅಷ್ಟೇ, ಕಾಕಿಕೆ ಆಗಿರ್ಬೋದು ಮತ್ತು ಇಂಗ್ಲೀಷ್ ಕಾಕಿಕೆ ಎಲ್ಲನೂ ಬರೆಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಕನ್ನಡ ಕಾಕಿಕೆ ಎಲ್ಲನೂ ಮುಗಿಸಿದ್ದಾನೆ. ಹಿಂದಿನೂ ಕೂಡ ಇದೆ, ಹಿಂದಿನೂ ಕೂಡ ಬರೆಸ್ಬೇಕು. ಹಾಗೆ ಸಮ್ ಓರಲ್ಲಿ ಹೇಳ್ತಾ ಇದ್ದೀವಲ್ವಾ, ಈ ರೀತಿ ವರ್ಡ್ಸ್ಗಳನ್ನು ಹೇಳಿದರೆ ನಾವು ಬರಿತಾ ಇದ್ವಿ, ಆ ಥರ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ಹಾಗಾಗಿ ಫಸ್ಟ್ ಕಾಕಿಕೆ ಎಲ್ಲನೂ ಬರೆಸಿದರೆ ನಂತರ ಈಸಿ ಆಗುತ್ತಂತೇಳಿ ಇವಾಗ ಕಾಕಿಕೆ ಎಲ್ಲನೂ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. 15 ಡೇಸ್ವರೆಗೂ ಕಂಪ್ಲೀಟ್ ಮಾಡಿಬಿಡಬೇಕು, ಹಾಗಾಗಿ ಈ ರೀತಿ ಪ್ಲ್ಯಾನ್ ಇದೆ, ನೋಡೋಣ ಹೇಗಾಗುತ್ತಂತೇಳಿ. ಓಲ್ಡ್ ಬುಕ್ಸ್ ಇದ್ದರೆ ಪ್ರಾಕ್ಟೀಸ್ ಮಾಡಿಸೋಣ ಅಂತ ಅಂದ್ಕೊಂಡೆ, ಆದರೆ ಓಲ್ಡ್ ಬುಕ್ಕ ಸಿಗಲಿಲ್ಲ 4th ಸ್ಟ್ಯಾಂಡರ್ಡ್ದು. ಹಾಗಾಗಿ ಇರಲಿ, ಸಮ್ ಬೇಸಿಕ್ ಆದರೂ ಕಲಿಸೋಣ ಅಂತೇಳಿ ಈ ರೀತಿ ಹಾರ್ಡ್ ವರ್ಡ್ಸ್ಗಳನ್ನು ಬರೆಸಿದ್ದೀನಿ. ಹಿಂದಿನೂ ಕೂಡ ಅರ್ಧಕ್ಕಿದೆ, ಇನ್ನೂ ಬಂದಿಲ್ಲ ಅಷ್ಟೊಂದು, ಇನ್ನೂ ಮುಗಿದಿಲ್ಲ. ಮುಗಿಸಿ ಡೈಲಿ ಅಂತೂ ಇರುತ್ತಲ್ವ, ಇದನ್ನೇ ಸ್ವಲ್ಪ ಓದಿಸೋದು, ಸಾಯಂಕಾಲ ಓದಿಸೋದು, ಮಾರ್ನಿಂಗ್ ಬರೆಸೋದು, ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡೋಣ, ನಮ್ಮ ಪ್ರಯತ್ನ ನಾವು ಮಾಡೋಣ, ಮಕ್ಕಳನ್ನ ಫ್ರೀಯಾಗಿ ಬಿಡೋ ಬದಲು ಎಲ್ಲೆಲ್ಲೋ ಟ್ಯೂಷನ್ಗೆಲ್ಲ ಹಾಕೋ ಬದಲು 1 ನಾವೇ ಸ್ವಲ್ಪ ಕೇರ್ಫುಲ್ಲಾಗಿ ಓದಿಸಿದ್ರೆ ಆಯಿತು, ನೋಡೋಣ ಹೇಗಾಗುತ್ತಂತೇಳಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ನಮ್ಮ ಮುನ್ನ ಮರಿ ಏನು ಮಾಡ್ತಾ ಇದೆ ನೋಡಿ. ಇಲ್ಲಿ ಮುನ್ನನ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ನಾ ಮಂಡಾಳುಂಡೆ ರೆಸಿಪಿನ ಮಾಡಿದ್ದೀನಿ, ಆ ಮಂಡಾಳುಂಡೆ ಸ್ವೀಟ್ ಆಗಿದೆ ಅಲ್ವಾ, ಅದನ್ನು ತಿಂತಾ ಇದೆ ಅದು, ಅದಕ್ಕೆ ತುಂಬಾ ಇಷ್ಟ. ಯಾವುದಾದ್ರೂ ಸ್ವೀಟ್ ಮಾಡಿದರೆ ಅದು ಚೆನ್ನಾಗಿ ತಿನ್ನುತ್ತೆ. ನಾ ವಿಡಿಯೋಗೋಸ್ಕರ ಮಾಡಿದ್ರೂ ಯಾರೂ ತಿನ್ನೋದಿಲ್ಲ, ಆದರೆ ಮುನ್ನ ತಿಂದು ನನಗೆ ಹೆಲ್ಪ್ ಮಾಡ್ತಾನೆ. ಇಲ್ಲಿ ನಾನು ಮ್ಯಾಂಗೋ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಮಾವಿನಕಾಯಿಯಿಂದ ಹಲವಾರು ರೆಸಿಪಿಗಳನ್ನು ಮಾಡ್ಬೋದು, ಅದರಲ್ಲಿ ಸಿಂಪಲ್ ಆದ ರೆಸಿಪಿ ಅಂದರೆ
ಈ ಮಾವಿನಕಾಯಿ ಚಿತ್ರಾನ್ನ. ಈ ರೀತಿ ಮಾವಿನಕಾಯಿನ ತೊಗೊಂಡು ಅದು ನೀಟಾಗಿ ವಾಶ್ ಮಾಡಿ ಮೇಲುಗಡೆ ಸಿಪ್ಪೆ ಎಲ್ಲನೂ ಈ ಥರ ಗ್ಲಿಟರ್ನಿಂದ ತೆಗೆದುಕೊಳ್ಬೇಕು. ನಂತರ ಈ ರೀತಿ ನೀವು ತೆಂಗಿನಕಾಯಿ ಎಲ್ಲ ತುರಿತಿರಲ್ವ, ಅದರಿಂದ ತುರ್ಕೊಂಡ್ರೆ ಆಯಿತು. ಇವಾಗ ನಾನು ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಶೇಂಗಾ, ಕಡಲೆಬೇಳೆ, ಗೋಡಂಬಿ ಹಾಗೂ ಸಾಸಿವೆ, ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಮಸಾಲೆ ಐಟಮ್ಸ್ಗಳನ್ನು ಫ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಚಕ್ಕೆ, ಲವಂಗ, ಧನಿಯಾ, ಕಾಳುಮೆಣಸು, ಲವಂಗ ಈ ರೀತಿ ಎಲ್ಲನೂ ನೀಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಘಮ ಬರೋವರೆಗೆ ಹುರ್ಕೊಳ್ಬೇಕು. ಹುರ್ಕೊಂಡು ನಂತರ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ತಣ್ಣಗಾದ ನಂತರ. ಇವಾಗ ನಾವು ಚಿತ್ರಾನ್ನ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಒಂದು 5-6 ಬ್ಯಾಡಗಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ ಗೋಡಂಬಿ, ಕಡಲೆಬೇಳೆ ಮತ್ತು ಶೇಂಗಾ ಎಲ್ಲನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ಟೌವ್ನ ಲೋ ಫ್ಲೇಮಲ್ಲೇ ಇಡಿ. ನಾವು ಗೋಡಂಬಿ, ಶೇಂಗಾ ಎಲ್ಲನೂ ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಏನಾಗುತ್ತೆ, ಸೀದೋಗೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡಿದ್ದೀನಿ. ನೀವು ಖಾರ ತಿನ್ನಲ್ಲ ಮಕ್ಕಳಿಗೆ ಕೊಡೋದಾದರೆ ಕಂಪ್ಲೀಟಾಗಿ ಸ್ಕಿಪ್ ಕೂಡ ಮಾಡ್ಬೋದು. ಓಕೆನಾ, ಇವಾಗ ಎಲ್ಲನೂ ಫ್ರೈ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿಣನ ಆ್ಯಡ್ ಮಾಡಿದ್ದೀನಿ. ಎಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ನಾವು ಮೊದಲಿಗೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ವ, ಅಂದರೆ ತುರಿದಿಟ್ಕೊಂಡಿರುವಂತಹ ಮ್ಯಾಂಗೋ ತರಿ ಏನಿತ್ತಲ್ವ ಮಾವಿನಕಾಯಿದು, ಅದನ್ನು ಹಾಕಿ ಸ್ವಲ್ಪ ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಹುಳಿ ಎಲ್ಲನೂ ಅದರಲ್ಲಿ ಬಿಟ್ಕೊಳ್ಳೋ ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನಂತರ ನಾವು ಮೊದಲಿಗೆ ಫ್ರೈ ಗ್ರೈಂಡ್ ಮಾಡಿಕೊಂಡಲ್ವ ಮಸಾಲೆಯನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ನ ನೋಡಿಬಿಟ್ಟು ಸ್ವಲ್ಪ ಉಪ್ಪನ್ನು ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ಆಯಿತು. ಇದಕ್ಕೆ ನಾನು ಯಾವುದೇ ರೀತಿ ನಿಂಬೂನ ಆ್ಯಡ್ ಮಾಡಿಲ್ಲ, ಯಾಕಂದರೆ ಮಾವಿನಕಾಯಿ ಹುಳಿ ಇರುತ್ತೆ ಅದರಲ್ಲಿನೇ ಸರಿ ಹೋಗುತ್ತೆ. ಹಾಗಾಗಿ ಇವಾಗ ಇದೆಲ್ಲ ತಣ್ಣಗಾದ ನಂತರ ನಾನು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸೋನಾ ಮಸೂರಿ ಹಾಗೂ ಬಾಸುಮತಿ ಅಕ್ಕಿ ರೈಸನ್ನು ಮಾಡಿದ್ದೀನಿ. ಅದನ್ನು ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ನಿಮ್ಮ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿ ರೆಡಿ ಆಯಿತು. ತುಂಬ ಫ್ರೆಂಡ್ಸ್ ನೋಡಿದ್ರಲ್ವ ಮಾವಿನಕಾಯಿ ಚಿತ್ರಾನ್ನ, ಇವಾಗ ಸೀಸನ್ ಇದೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲೇ ತಿಳಿಸಿ. ಓಕೆನಾ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮನೆಯಲ್ಲೇ ಕುಳಿತು ನಿಮಗೆ ಗೇಮ್ ಮಾಡುವಂಥ ಒಂದು ಅಭ್ಯಾಸ ಇದ್ದರೆ ಮನೆಯಲ್ಲೇ ಕುಳಿತು ಅರ್ನ್ ಮಾಡ್ಬೋದು. ಅಂದರೆ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟನ್ನು ಅರ್ನ್ ಮಾಡ್ಬೋದು ಈ ಆ್ಯಪಿಂದ. ಆ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ, ಇದು ಆ್ಯಪ್ ಹೆಸರು ಬಂದು ವಿಂಜೋ ಆ್ಯಪ್. ನೀವು ಇವಾಗೆಲ್ಲ T20 ಎಲ್ಲನೂ ನೋಡ್ತಿರ್ತೀರಾ, ಎಲ್ಲ ಧೋನಿ, ಮಹೇಂದ್ರ ಸಿಂಗ್ ಧೋನಿಯವರು ಬಂದು ನಿಮಗೆ ಅಡ್ವರ್ಟೈಸ್ಮೆಂಟ್ನ ಕೊಡ್ತಾ ಇದ್ದಾರೆ. ನೀವು ನೋಡಿರ್ಬೋದು ವಿಂಜೋ ಗೇಮ್ ಅಂತೇಳಿ. ಅದರಲ್ಲಿ ನೀವು 2 ರುಪೀಸ್, 5 ರುಪೀಸ್, 10 ರುಪೀಸ್, 15 ರುಪೀಸ್ ಈ ಥರ ನೀವು ಅಮೌಂಟನ್ನು ಹಾಕಿ ನೀವು ಗೇಮ್ನ ಆಡಬೇಕು. ನಿಮಗೆ ಇಷ್ಟವಾದ ಗೇಮ್ಗಳಿರ್ತವೆ ಫ್ರೆಂಡ್ಸ್. ಇದರಲ್ಲಿ ಯಾವ ರೀತಿ ನೀವು ಗೇಮನ್ನು ಆಡ್ಬೋದು ಅಂದರೆ, ನಿಮಗೆ ಇಷ್ಟವಾದ ಗೇಮ್ಗಳನ್ನು ನೀವು ಆಡ್ಬೋದು. ಕ್ಯಾಂಡಿ ಕ್ರಶ್ ಆಗಿರ್ಬೋದು, ಅಥವಾ ಸ್ಪಿನ್ನರ್ ಗೇಮ್ ಆಗಿರ್ಬೋದು, ಮತ್ತು ರನ್ನಿಂಗ್ ರೇಸ್ ಆಗಿರ್ಬೋದು. 10 ಹಲವಾರು ಈಸಿ ಗೇಮ್ಸ್ಗಳಿದ್ದಾವೆ ಇದರಲ್ಲಿ. ನಿಮಗೆ ಗೇಮ್ ಆಡೋ ಇಂಟ್ರೆಸ್ಟ್ ಇದೆ, ವೇಸ್ಟ್ ಟೈಮನ್ನು ನೀವು ಗೇಮಲ್ಲಿ ಕಳಿತೀನಿ ಅನ್ನೋರಾದರೆ ಇದು ಬೆಸ್ಟ್ ಆಪ್ಷನ್. ನೀವು 2 ರುಪೀಸ್ನ ಹಾಕಿ ಆಡ್ಬೋದು. ಒಂದು ಟೀಮ್ ಇರುತ್ತೆ, ಆ ಟೀಮಲ್ಲಿ ನೀವು 2 ರುಪೀಸ್ನ ಹಾಕಬೇಕು. ಒಂದು 5 ಜನ ಬಂದು ಗ್ರೂಪಲ್ಲಿ ಆಡಿದ್ರಂದರೆ ಅವರಿಂದ 2 ರುಪೀಸ್, ಇವರಿಂದ 2 ರುಪೀಸ್ ಈ ಥರ 5 ಜನ ಒಟ್ಟಿಗೆನು ಕೂಡ ಈ ಗೇಮ್ನ ಆಡ್ಬೋದು. ಅವರೇ ಕರೆಕ್ಟ್ ಮಾಡ್ತಾರೆ, ನೀವು ಆರಾಮಾಗಿ ಆಡ್ಬೋದು. ಆದರೆ ಯಾರಲ್ಲಿ ಅಷ್ಟು 5 ಜನರಲ್ಲಿ ನೀವು ಯಾರು ಜಾಸ್ತಿ ಸ್ಕೋರ್ ಮಾಡ್ತೀರಾ ಅವರಿಗೆ ಅಮೌಂಟು ಆ್ಯಡ್ ಆಗುತ್ತೆ. ಓಕೆನಾ, ಇದು ಹಾಗೇ ಬೋನಸ್ ಅಮೌಂಟ್ ಅಂತ ಸಿಗುತ್ತೆ ನಿಮಗೆ. ರೆಫರ್ ಮಾಡಿದರೆ 100 ರುಪೀಸ್ ನಿಮಗೆ ಅರ್ನ್ ಮಾಡ್ಬೋದು. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಂದರೆ ನಿಮಗೆ 20 ರುಪೀಸ್ ಬೋನಸ್ ಅಮೌಂಟಾಗಿ ನಿಮಗೆ ಕೊಡ್ತಾರೆ. ನೀವು ಜಾಸ್ತಿ ಅಮೌಂಟನ್ನು ಫೋನ್ಪೇಯಿಂದ ಹಾಕೋದಕ್ಕೆ ಹೋಗಬೇಡಿ. ಇದಕ್ಕೆ ಜಾಸ್ತಿ ಅಮೌಂಟನ್ನು ಹಾಕೋದಕ್ಕೆ ಹೋಗಬೇಡಿ. ಅವರು ಬೋನಸ್ ಅಮೌಂಟ್ ಅಂತೇಳಿ ನಿಮಗೆ 20 ರುಪೀಸ್ ಕೊಡ್ತಾರೆ. ನೀವು ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರಂದರೆ ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ. ನಾನು ಕೊಟ್ಟಿರುವಂಥ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಂಡು ಆಡಿದ್ರಂದರೆ 20 ರುಪೀಸ್ ಬರುತ್ತೆ. ಅದರಲ್ಲಿನೇ ನೀವೇ ಗೇಮ್ ಮಾಡ್ಕೊಳ್ತಾ ಹೋಗೋದು. ಓಕೆನಾ, ನಿಮಗೆ ನಿಮ್ಮ ಅಕೌಂಟಲ್ಲಿ ಒಂದು 50 ರುಪೀಸ್ ಅಬೋವ್, 100 ರುಪೀಸ್ ಅಬೋವ್ ಆಯ್ತಂದರೆ ನೀವು ಡೈರೆಕ್ಟಾಗಿ ಫೋನ್ಪೇಗೆ ಅದನ್ನು ಮಾಡ್ಕೊಳ್ಬೋದು. ವಿತ್ಡ್ರಾ ಅಂತಲೂ ಕೂಡ ಇರುತ್ತೆ. ನಾನು ನಿಮಗೆ ಕಂಪ್ಲೀಟಾಗಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಯಾವ ರೀತಿ ವಿತ್ಡ್ರಾ ಮಾಡ್ಕೊಳ್ಬೋದು ಅಂತೇಳಿ. ತುಂಬಾ ಈಸಿ ಗೇಮ್ ಇದೆ ನೋಡಿ ಒಂದ್ಸರಿ. ಇನ್ನೂ ನಿಮಗೆ ನಂಬಿಕೆ ಬಂದಿಲ್ಲ ಅಂದರೆ ಟೆಕ್ ಚಾನಲ್ಗಳಿದೆ, ಅಲ್ಲಿನೂ ಹೋಗಿ ನೋಡ್ಬೋದು. ಚೆನ್ನಾಗಿ ತಿಳಿಸಿದ್ದಾರೆ ಯಾವ ರೀತಿ ವಿತ್ಡ್ರಾ ಮಾಡ್ಕೊಳ್ಳೋದು, ಯಾವ ರೀತಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತೇಳಿ. ಇದು ತುಂಬಾ ಸುಲಭವಿದೆ. ನಿಮ್ಮ ಗೇಮ್ ಮಾಡಿ ವೇಸ್ಟ್ ಮಾಡ್ತೀರಂದರೆ
ಟೈಮ್ ವೇಸ್ಟ್ ಮಾಡ್ತೀರಂದರೆ ಟೈಮ್ ಪಾಸಿಗೆ ಆಡಿ ಓಕೆನಾ? ಇದು ಜಸ್ಟು ಟೈಮ್ ಪಾಸಿಗೆ ಆಡೋರು ಆಡಬೇಕು. ನೀವು ಅದನ್ನೇ ಚಟ ಮಾಡಿಕೊಂಡು ಅದರಲ್ಲಿ ನಾನು 100 ರೂಪಾಯಿ ಹಾಕಿಬಿಟ್ಟೆ ಹೋಗಿಬಿಡಿತು, ಅದನ್ನೇ ತೆಕ್ಕೊಳ್ಳೋದಕ್ಕೋಸ್ಕರ ಮತ್ತು ಇನ್ನು 100 ರೂಪಾಯಿ ಹಾಕೋದು ತೆಗೆದುಕೊಳ್ತೀನಿ ನಾನು ಅದನ್ನು ಅಂತೇಳಿ ಆ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ನಿಮಗೆ ಇಷ್ಟವಾದ ಗೇಮ್ಗಳಿರುತ್ತೆ, ನೀವು ಆಡಿ ಎಂಜಾಯ್ ಮಾಡಿ ಅಷ್ಟೇ. ಜಾಸ್ತಿ ದುಡ್ಡನ್ನು ಹಾಕಿ ತೆಗೆದುಕೊಳ್ತೀನಿ ಅದನ್ನು ವಾಪಸ್ ತೊಗೊಳ್ತೀನಿ ಅಂತೇಳಿ ಮತ್ತೆ ಇನ್ನು 100 ರೂಪಾಯಿ ಹಾಕೋದು, ಮತ್ತು ಆ 100 ರೂಪಾಯಿ ತೊಗೊಳೋದಕ್ಕೋಸ್ಕರ ಇನ್ನೂ ಟೈಮ್ ವೇಸ್ಟ್ ಮಾಡೋದು ಈ ಥರ ಮಾಡೋದಕ್ಕೆ ಹೋಗ್ಬಿಡಿ. ಜಸ್ಟ್ ಟೈಮ್ ಪಾಸ್ಗೋಸ್ಕರ ಒಂದು 5 ರುಪೀಸ್ ಬರುತ್ತೆ ಅಂದರೆ ಯಾಕೆ ಬಿಡ್ತೀರಾ, ಹೌದಲ್ವಾ? ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಆಡೋದಂತೇಳಿ. ನಾನಿಲ್ಲಿ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ವಿಂಜೋ ಅಂತೇಳಿ. ನನ್ನ ವ್ಯಾಲೆಟಲ್ಲಿ ಇವಾಗ 107 ರೂಪಾಯಿ 84 ಪೈಸೆ ಇದೆ. ನಾನು ಈ ರೀತಿ ಕ್ಯಾಂಡಿ ಕ್ರಷ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ ತಕ್ಷಣ ನಮಗೆ 100 ರೂಪಾಯಿ ಅಂತ ಕೇಳಿತು, ನಾನು 5 ರುಪೀಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು 2 ರುಪೀಸಿಂದನೂ ಆಡ್ಬೋದು. ಈ ರೀತಿ ಒಂದು ಬೋರ್ಡ್ ಬರುತ್ತೆ ನಿಮಗೆ 5 ರುಪೀಸ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ. ನಾನು ಇಲ್ಲಿ ಕೆಳಗಡೆ ಇದೆ ನೋಡಿ ಕವಿತಾ ಅಂತೇಳಿ. ಈ ರೀತಿ ಇದ್ದಾಗ ನಮಗೆ ಪಾರ್ಟ್ನರ್ ಯಾರಿದ್ದಾರೆ ಅವರು ಸೆಕೆಂಡ್ಸ್ಗಳಲ್ಲಿ ಓಡ್ತಾ ಇರುತ್ತೆ, ಆವಾಗ ಬಂದು ಜಾಯ್ನ್ ಆಗ್ತಾರೆ ಅವರು. ಯಾರೆಲ್ಲ ಆಡ್ತಾರಲ್ವ ಅವ್ರ ಜೊತೆಗೆ ನಮ್ಮ ಆಟನ ಫಿಕ್ಸ್ ಮಾಡ್ತಾರೆ ಅವರೇ. ಇವಾಗ ಸೆಕೆಂಡ್ಸ್ಗಳು ಮುಗೀತು, ಇವಾಗ ನಂದು 5 ರುಪೀಸ್, ಅವ್ರದ್ದು 5 ರುಪೀಸ್, 8.50 ರುಪೀಸ್. ಅವರು ನಮಗೆ 3 ಪೈಸೆ ಹಂಗೆ ಕಟ್ ಮಾಡಿ ಅವರೇನೇ ಕಂಪ್ನಿಯವರು ತೊಗೊಳ್ತಾರೆ. ಈ ರೀತಿ ಕ್ಯಾಂಡಿ ಕ್ರಷ್ ಗೇಮ್ನ ಕೊಡ್ತಾರೆ. ನಮಗೆ ಸೇಮ್ ಇರುತ್ತೆ, ಅವ್ರಿಗೂ ಕೂಡ ಸೇಮ್ ಇರುತ್ತೆ. ಯಾರು ಜಾಸ್ತಿ ಸ್ಕೋರ್ನ ಮಾಡ್ತಾರೆ, ಟೈಮ್ ಎಷ್ಟಿದೆ ಇಲ್ಲಿ 2 ಮಿನಿಟ್ಸ್ ಇದೆ, 2 ಮಿನಿಟ್ಸಲ್ಲಿ ಯಾರು ಹೈ ಸ್ಕೋರ್ ಮಾಡ್ತಾರೆ ಅವ್ರಿಗೇ ಅಮೌಂಟ್ ಹೋಗುತ್ತೆ. ನಾವಿಲ್ಲಿ ಇಬ್ಬರೇ ಇದ್ದೀವಿ, ಇನ್ನು 5 ಜನ ಸೇರಿನೂ ಕೂಡ ಆಡ್ತಾರೆ. 5 ಜನ ಸೇರಿದರೆ ಅವಾಗ ನಿಮಗೆ ಅಮೌಂಟ್ ಜಾಸ್ತಿನೇ ಬರುತ್ತೆ, ಆದರೆ ನಿಮ್ಮದು ಕಟ್ ಆಗುವಾಗ ಏನಾಗುತ್ತೆ, 5 ರುಪೀಸಿನೇ ಕಟ್ ಆಗುತ್ತೆ. ಓಕೆನಾ? ಇಬ್ಬರೇ ಆಡಿದರೆ ಇಬ್ಬರದ್ದು 5 ರುಪೀಸ್ ನಿಮಗೆ ಬರುತ್ತೆ, ಆದರೆ 5 ಜನ ಆಡಿದರೆ ನಿಮಗೆ 25 ರುಪೀಸ್ ಬರುತ್ತೆ. ಅದರಲ್ಲಿ 3 ಪೈಸೆ ಕಟ್ ಮಾಡಿ ನಿಮಗೆ ಉಳಿದಿದ್ದ ಅಮೌಂಟ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಇಲ್ಲಿ ಇಬ್ಬರೇ ಇದ್ದೀವಿ, ನಾನು ಸೋತ್ರೆ ಅವ್ರಿಗೆ ಹೋಗುತ್ತೆ, ಅವ್ರು ಸೋತ್ರೆ ನನಗೆ ಬರುತ್ತೆ ಅಷ್ಟೇ. ನಮ್ಮದು ಕಟ್ಟಾಗೋದು ಮಾತ್ರ 5 ಜನ ಇರಲಿ, 10 ಮೆಂಬರ್ಸ್ ಇರಲಿ, ನಮ್ಮದು 5 ರುಪೀಸ್ ನಾವು ಎಷ್ಟು ಹಾಕಿರ್ತೀವಿ ಅಷ್ಟು ಸೋತ್ರೆ ಅಷ್ಟೇ ಹೋಗುತ್ತೆ, ಜಾಸ್ತಿ ಏನು ಹೋಗೋದಿಲ್ಲ. ಇಲ್ಲಿ ನೋಡ್ತಾ ಇದ್ರೆ 2 ಮಿನಿಟ್ಸ್ ಟೈಮ್ ಇದೆ, ಇವಾಗ ಫಾಸ್ಟ್ ಫಾಸ್ಟಾಗಿ ಆಡಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕು. ನಿಮಗೆ ಯಾವುದು ಗೇಮಲ್ಲಿ ಜಾಸ್ತಿ ಫಾಸ್ಟಾಗಿ ಆಡ್ತೀನಿ ಅನ್ನೋರಾದರೆ ಆ ಗೇಮನ್ನೇ ಸೆಲೆಕ್ಟ್ ಮಾಡ್ಕೊಂಡು ಆಡಿ ಆರಾಮಾಗಿ 5 ರುಪೀಸ್ 10 ರುಪೀಸ್ ಈ ರೀತಿ ಅಮೌಂಟನ್ನ ಅರ್ನ್ ಮಾಡ್ಬೋದು. ನೀವು ಜಾಸ್ತಿ ಅಮೌಂಟ್ ಹಾಕಿದ್ರಂದರೆ ಏನಾಗುತ್ತೆ, ಅಲ್ಲಿ ಇನ್ನೂ ಜಾಸ್ತಿ ಶಾರ್ಪ್ ಇರೋರು ಇರ್ತಾರೆ. ನಿಮಗೆ ಕಡಿಮೆ ದುಡ್ಡಲ್ಲಿ ಏನಾಗುತ್ತಂದರೆ ಅಷ್ಟೊಂದು ಫಾಸ್ಟ್ ಇರೋದಿಲ್ಲ, ಅವರು ಭಯ ಬಿದ್ದೂ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಆಡೋಮು 2 ರುಪೀಸ್ 5 ರುಪೀಸ್ ಅಂತ ಹೇಳ್ತಾ ಇರ್ತಾರೆ. ನೀವು ಕಡಿಮೆ ಇದ್ದಾಗ ನೀವು ಕೂಡ ಕಡಿಮೆ ಇದ್ರಲ್ಲಿ ಆಡಿ. ಜಾಸ್ತಿ ಆಡೋಕೆ ಹೋದ್ರೆ ಅಂದರೆ ಅಲ್ಲಿ ತುಂಬಾ ಸ್ಪೀಡ್ ಇದ್ದವ್ರು ಇರ್ತಾರೆ, ಅವ್ರು ಮಾತ್ರ ಅಲ್ಲಿ ಜಾಸ್ತಿ ದುಡ್ಡನ್ನು ಬೆಟ್ ಮಾಡಿ ಆಡ್ತಾ ಇರ್ತಾರೆ. ಓಕೆನಾ? ಬೆಟ್ಟಿಂಗಲ್ಲಿ ಇದನ್ನು ಕೂಡ ಅದೇ ರೀತಿ ಬೆಟ್ಟಿಂಗ್ ಆಡೋ ಥರನೇ ಇದೆ. ನೋಡಿ ಆಡಿ, ನಿಮ್ಮ ಹಣನ ಯಾವುದೇ ರೀತಿ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದರಲ್ಲಿ 20 ರುಪೀಸ್ ಬಂದಿರುತ್ತಲ್ವಾ, ಅದರಲ್ಲಿನೇ ಆಡಿ ಅರ್ನ್ ಮಾಡಿ ಸೀದಾ ನಿಮ್ಮ ವ್ಯಾಲೆಟ್ಗೆ ವಿತ್ಡ್ರಾನ ಮಾಡ್ಕೊಳ್ಬೋದು, ತುಂಬಾ ಸುಲಭವಿದೆ. ಜಸ್ಟ್ ವಿತ್ಡ್ರಾ ಅಂತ ಹೊಡೆದ್ರೆ ಆಯಿತು, ನಿಮ್ಮ ಅಕೌಂಟಿಗೆ ಹಣ ಟ್ರಾನ್ಸ್ಫರ್ ಆಗುತ್ತೆ. ಒಂದು 50 ರುಪೀಸ್ ಇದರಲ್ಲಿ ಇರಬೇಕು ಕಾಮನ್ ಆಗಿ. ಇಲ್ಲಿ ನೋಡ್ತಾ ಇದ್ರೆ 2 ಮಿನಿಟ್ಸ್ ಕಂಪ್ಲೀಟ್ ಆಯಿತು, ಇವಾಗ ಐ ಸ್ಕೋರ್ ಯಾರಿಗಿದೆ ಅಂತೇಳಿ ಟ್ಯಾಲಿ ಮಾಡ್ತಾ ಇದೆ. ವೇಟ್ ಫಾರ್ ರಿಸಲ್ಟ್, ರಿಸಲ್ಟ್ ಫಾರ್ ಚಾಲೆಂಜ್. ಕವಿತಾ ವಿನ್ ಆಗಿರೋದು ನಾನೇ, ಹಾಗಾಗಿ ನನಗೇ ಅಮೌಂಟ್ ಬಂತು, ನನಗೆ ಸಾಕು ಇವಾಗ ಆಟ, ನಾನು ವಿನ್ ಆಗಿದ್ದೀನಲ್ವ ಸಾಕು ಅಂತೇಳಿ ನಾನು ಅಲ್ಲಿಗೆ ಆಟನ ಕ್ವಿಟ್ ಮಾಡ್ತಾ ಇದ್ದೀನಿ. 107 ಇದ್ದಿದ್ದು ಇವಾಗ 111 ರೂಪಾಯಿ ಆಯಿತಲ್ವ. ಇಷ್ಟೇ ಫ್ರೆಂಡ್ಸ್, ತುಂಬಾ ಸುಲಭವಾಗಿ ಆಡ್ಬೋದು, ಇದನ್ನು ವಿತ್ಡ್ರಾನು ಕೂಡ ಮಾಡ್ಕೊಳ್ಬೋದು. ಟೆಕ್ ಚಾನಲ್ಗಳಿದೆ, ಅಲ್ಲಿನೂ ಕೂಡ ನೋಡಿ ನೀವು ಆಟನ ಆಡಿ. ಓಕೆನಾ? ಇಲ್ಲಿನೂ ಕೂಡ ಅಷ್ಟೇ ನೋಡ್ತಾ ಇದ್ದೀರಲ್ವ, ಕ್ಯಾರಮ್ ಬೋರ್ಡ್ ಇದೆ, ಫಿಂಗರ್ಸ್ ಇದೆ, ಏನು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳೋ. ಕ್ರಿಕೆಟ್ ಇದೆ, ಕ್ರೌಡ್ ಸಿಟಿ ಇದೆ, ಸ್ಪಿನ್ನರ್ ಗೇಮ್ ಇದೆ, ರನ್ನಿಂಗ್ ಇದೆ, ಎಲ್ಲನೂ ನೀವು ಆಡ್ಬೋದು, ಆರಾಮಾಗಿ ಅರ್ನ ಮಾಡ್ಬೋದು. ಓಕೆನಾ? ಜಾಸ್ತಿ ದುಡ್ಡನ್ನು ಹಾಕಿ ತೆಗೆದುಕೊಳ್ತೀನಿ ಅದನ್ನು ವಾಪಸ್ ತೊಗೊಳ್ತೀನಿ ಅಂತೇಳಿ ಮತ್ತೆ ಇನ್ನು 100 ರೂಪಾಯಿ ಹಾಕೋದು, ಮತ್ತು ಆ 100 ರೂಪಾಯಿ ತೊಗೊಳೋದಕ್ಕೋಸ್ಕರ ಇನ್ನೂ ಟೈಮ್ ವೇಸ್ಟ್ ಮಾಡೋದು ಈ ಥರ ಮಾಡೋದಕ್ಕೆ ಹೋಗ್ಬಿಡಿ. ಜಸ್ಟ್ ಟೈಮ್ ಪಾಸ್ಗೋಸ್ಕರ ಒಂದು 5 ರುಪೀಸ್ ಬರುತ್ತೆ ಅಂದರೆ ಯಾಕೆ ಬಿಡ್ತೀರಾ, ಒಂದು 5 ರುಪೀಸ್ 10 ರುಪೀಸ್ ಬರುತ್ತೆ ಅಂದರೆ ಯಾಕೆ ಬಿಡ್ತೀರಾ? ಜಸ್ಟ್ ಆಡಿ ಸ್ವಲ್ಪ ಟೈಮನ್ನು ಅದಕ್ಕೆ ವೇಸ್ಟ್ ಮಾಡೋ ಬದಲು ಈ ರೀತಿ ಅರ್ನ ಮಾಡಿ. ಓಕೆನಾ ಫ್ರೆಂಡ್ಸ್? ಇವತ್ತಿನ ನನ್ನ ಈವ್ನಿಂಗ್ ರೊಟೀನ್ ಹಾಗೂ ಪ್ರಜ್ವಲ್ ಹೋಮ್ವರ್ಕ್ ಮತ್ತು ಈ ವಿಂಜೋ ಆ್ಯಪ್ ಬಗ್ಗೆ ನಿಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನೆಕ್ಸ್ಟ್ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.